ಸಿಟಿಯಲ್ಲಿ ಯಶಸ್ವಿ ಕನ್ನಡ ನುಡಿ ಸಮ್ಮೇಳನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸುದ್ದಿ ಸಂಗಾತಿ ನ್ಯೂಸ್. ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಭಾನುವಾರ ಬೆಂಗಳೂರಿನಲ್ಲಿ ಕನ್ನಡ ನುಡಿ ಸಮ್ಮೇಳನವನ್ನು ಆಯೋಜಿಸಿತ್ತು. ಕನ್ನಡ ಪರ ಚಿಂತಕರು ಮತ್ತು ಹೋರಾಟಗಾರರೂ ಆದ ಪಾಲನೇತ್ರ ಸಮ್ಮೇಳನಾಧ್ಯಕ್ಷರಾಗಿದ್ದರು. ನಗರದ ನಯನ ಸಭಾಂಗಣದಲ್ಲಿ ನಡೆದ ಈ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಉದ್ಘಾಟಿಸಿದರು. ನಾಡೋಜ ಡಾಕ್ಟರ್ ವೂಡೆ ಪಿ ಕೃಷ್ಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಸಾಹಿತಿ ಎಂ ತಿಮ್ಮಯ್ಯ ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಸುರೇಶ್ ಜೀವನ್ಮುಖಿ, ಶ್ರೀಮತಿ ಶೈಲಜಾ ವಿ ಸೋಮಣ್ಣ, ಚಿತ್ರ ನಿರ್ದೇಶಕ ಬಿ ಸುರೇಶ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಟಿ ಸತೀಶ್ ಜವರಿಗೌಡ ಅಭಿನಂದನಾ ನುಡಿಗಳನ್ನಾಡಿದರು. ಮಧ್ಯಾಹ್ನ ನಡೆದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತಿ ಮತ್ತು ಪತ್ರಕರ್ತ ಉಗಮ ಶ್ರೀನಿವಾಸ್ ವಹಿಸಿ ಮಾತನಾಡಿದರು. ಪದ್ಯ ಪದವಿಲ್ಲದಿರಬೇಕು, ಗಾಳಿ ಬೀದಿಯ ಹಾದಿಯಂತೆ, ಹಕ್ಕಿಯ ಹೆಜ್ಜೆ ಗುರುತಿನಂತೆ ಇರಬೇಕು ಕೇಳಕೂಡದು. ಅಂದರೆ ಒಂದು ಕಾವ್ಯದಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ, ಹತ್ತು ಸಾಲು ಹೇಳೋದನ್ನ ಒಂದು ರೂಪಕ್ಕೆ ಹೇಳಿದಾದ್ರೆ ನಾವು ಹತ್ತು ಸಾಲು ಬಿಟ್ಕೊಳ್ಳೋಣ, ಒಂದು ರೂಪಕ್ಕೆ ದುಃಖನ ತಕ್ಕೊಳ್ಳೋಣ. ಪತ್ರಕರ್ತಿ ವಿದ್ಯಾರಶ್ಮಿ ಪೆಲತಡ್ಕ ಆಶಯ ಅನುಭವಗಳನ್ನು ಮಾಡಿದ್ರು. ನನಗೆ ಅನಿಸೋದು, ಈ ಕವನ ಅನ್ನೋದು ಇದೆಯಲ್ಲ, ಪ್ರತಿಯೊಬ್ಬ ಯಾರೆಲ್ಲ ಕವನ ಬರ್ದಿರ್ತಾರೋ ಅವ್ರಿಗೆಲ್ಲ ಅದು ಅನುಭವಕ್ಕೆ ಬಂದಿರ್ತದೆ. ಕವನ ಬರೆಯುವಾಗ ಅದೊಂದು ಕ್ಷಣದಲ್ಲಿ ನಮಗೆ ಹೊಳಿತದೆ, ಅಷ್ಟೇ ಹೊಳಿತದೆ. ನಾವು ಬರೀತೇವೆ, ನಮ್ಮ ಮನಸ್ಸಲ್ಲೇ ಏನೋ ಒಂದು ಪ್ರಕ್ರಿಯೆ ನಡೀತದೆ, ಬರೀತೇವೆ. ಅದಾದ್ಮೇಲೆ ಕವನ ಬರೆದ ಮೇಲೆ ನಿಜವಾಗಿಯೂ ಆ ಕವನವನ್ನು ನಾವು ಬರೆದೆವು, ಅದನ್ನು ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪತ್ರಿಕೆಯಲ್ಲೋ ಎಲ್ಲ ಪ್ರಕಟ ಆಯ್ತು ಅಂತ ಬರೆದ ಮೇಲೆ ಕವನ ನಮ್ದಲ್ಲ. ಹಾಗಾಗಿ ನಾವು 24 ಗಂಟೆ 24/7 ಕೂಡ ನಾವು ಕವಿಯಾಗಿರ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಅದು ಲೇಖಕಿ ನಳಿನಿ ವೆಂಕಟಪ್ಪ, ಸಾಹಿತಿ ಮತ್ತು ಚಿಂತಕರಾದ ಹಡವನಹಳ್ಳಿ ವೀರಣ್ಣಗೌಡ ಕವಿಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕವಿತೆ ಅಂತಕ್ಕಂಥದ್ದು ಒಂದು ಮನಸ್ಸಿನ ತುಮಲಗಳನ್ನ, ತುಡಿತಗಳನ್ನ ಬೆತ್ತಲು ಮಾಡತಕ್ಕಂತ ಒಂದು ಅಭಿವ್ಯಕ್ತಿ. ಏಕೆಂದ್ರೆ ನಮ್ಮ ಮನದೊಳಗಿನ ತುಮಲಗಳನ್ನ ಮತ್ತು ತುಡಿತಗಳನ್ನ ಬೆತ್ತಲು ಮಾಡಲಿದ್ರೆ ಕವಿತೆ ಬರೆಯೋದು ಅಷ್ಟೊಂದು ಸುಲಭ ಅಲ್ಲ. ಯಾರೋ ಒಬ್ಬಳಿಗೆ ವಾಚನ ಮಾಡಬೇಕಾದ್ರೆ ರಾಧೆಯಾಗುವುದು ಅಷ್ಟು ಸುಲಭವಲ್ಲ ಅಂತ. ಆನಂತರ ಸಮ್ಮೇಳನಾಧ್ಯಕ್ಷರಾದ ಪಾಲನೇತ್ರರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಕಾಂತರಾಜಪುರ, ಸುರೇಶ್, ಉಮೇಶ್ ಚಂದ್ರ, ಎಲ್ ಲೋಕೇಶ್ ಮತ್ತು ಚಿತ್ರ ನಿರ್ದೇಶಕ ಮಂಜುನಾಥ್ ಪಾಂಡವಪುರ ಭಾಗವಹಿಸಿ ಚರ್ಚಿಸಿದರು. ಸಮಾರೋಪ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ವಹಿಸಿದರು. ಡಾಕ್ಟರ್ ಸಂತೋಷ್ ಹಾನಗಲ್ಲ ಸಮಾರೋಪ ಭಾಷಣ ಮಾಡಿದರು. ಸಿಕೆ ರಾಮೇಗೌಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಮ್ಮೇಳನದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕದಂಬರತ್ನ ಮತ್ತು ಕರುನಾಡ ಚೇತನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.